ಎಲ್ರಿಗೂ ನಮಸ್ಕಾರ. ನಾನು ವಿಠ್ಠಲ್ ದಳವಾಯಿ, ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ನಮ್ಮನ್ನಗಲಿದ ಸಹೃದಯಿ ಹಿರಿಯ ಕಥೆಗಾರ ಅಬ್ಬಾಸ್ ಮೇಲಿನ ಮಣಿಯವರ ರೊಟ್ಟಿ ಎಂಬ ಕಥೆಯನ್ನು ನಿಮ್ಮೆದುರು ನಾನು ಓದ್ತಾಯಿದ್ದೀನಿ. ರೊಟ್ಟಿ. ಬಡತನ ಕೆಟ್ಟದ್ದಲ್ಲ, ಬಡವರನ್ನಾಗಿ ಉಳಿಸುವ ದೇಶವೂ ಕೆಟ್ಟದ್ದು. ಇದು ನಮ್ಮ ಗಜಲ್ಕಾರ ಗಜಲ್ಕವಿ ಅಲ್ಲಾಗೀರ್ರಾಜವರ ಒಂದು ಕವಿತೆ. ಬಡತನ ಕೆಟ್ಟದ್ದಲ್ಲ, ಬಡವರನ್ನಾಗಿ ಉಳಿಸುವ ದೇಶವೂ ಕೆಟ್ಟದ್ದು. ಸರ್ಕಾರ ರೊಕ್ಕ ಮುದ್ರಿಸಬಹುದು, ತುಂಡು ರೊಟ್ಟಿಯನ್ನಲ್ಲ. ಅಲ್ಲಾಗೀರ್ರಾಜ. ಹಸಿವು ಎಂಬೋ ಬ್ರಹ್ಮಾಂಡ ಆ ಮನುಷ್ಯನನ್ನು ಕ್ಷಣ ಕ್ಷಣಕ್ಕೂ ನಿತ್ರಾಣಗೊಳಿಸತೊಡಗಿತ್ತು. ಬರೀ ನೀರು ಕುಡಿಯುತ್ತಾ ಅನ್ನದ ಹಂಗು ಹರಿದುಕೊಂಡಂತೆ ಇದ್ದ ಅವನ ಉದರ ಕಂಗೆಟ್ಟು ಬೆನ್ನಿಗಂಟಿಕೊಂಡು ಆ ರೈಲು ನಿಲ್ದಾಣದ ಕಟ್ಟೆಯನ್ನು ಪಿಟ್ಟೇಳದಂತೆ ಮಾಡಿತ್ತು. ಮೊನ್ನೆ ದಿನದ ರಾತ್ರಿ ಅವನು ರೈಲಿನಿಂದ ಇಳಿದು ಆ ಕಟ್ಟೆಯನ್ನು ಆಶ್ರಯಿಸಿದ್ದ. ಸಾಧುಗಪ್ಪಿನ ಬಡಕಲು ದೇಹದ ಅವನಿಗೆ 40 ಆಜುಬಾಜು ವಯಸ್ಸಿರಬೇಕು. ನೋಡಿದರೆ ಅವನು ಭಿಕ್ಷುಕನಂತೆ ಕಾಣುತ್ತಿರಲಿಲ್ಲ ಮತ್ತು ಜನರೆದರು ಕೈ ಚಾಚಿ ಯಾಚಿಸುವ ದನಿಯನ್ನೂ ಹೊರಡಿಸುತ್ತಿರಲಿಲ್ಲ. ರೈಲುಗಳು ನಿಲ್ದಾಣಕ್ಕೆ ಬಂದು ಪ್ರಯಾಣಿಕರನ್ನು ಇಳಿಸಿ ಹತ್ತಿಸಿಕೊಂಡು ಹೋಗುತ್ತಿದ್ದವು. ವ್ಯಾಪಾರಿ ಹುಡುಗರು ತಮ್ಮದೇ ದಾಟಿಯಲ್ಲಿ ಗರಮ ಗರಂ ಚಾಯ್, ಇಡ್ಲಿ ವಡಾ, ಪಾವ್ ಬಜಿ ರೇ, ಶೇಂಗಾ ಕಡ್ಲಿ, ಚಾಕ್ಲೇಟ್ ಬಿಸ್ಕಿಟ್, ಚಿಪ್ಸ್ ಎಂದು ಕೂಗುತ್ತಾ ರೈಲು ಬೋಗಿ ಹತ್ತಿ ಇಳಿಯುತ್ತಿದ್ದರು. ಆ ಮನುಷ್ಯನ ಕಣ್ಣು ಅಗಲವಾಗಿ ಅತ್ತ ನೋಡುತ್ತಿದ್ದವು. ಒಡಲ ಹಸಿವು ಅವನ ಕಣ್ಣುಗಳಲ್ಲಿ ಹೆಪ್ಪುಗಟ್ಟಿದಂತೆ ಇತ್ತು. ಯಾರಾದರೂ ಇದರತ್ತ ಗಮನ ಹರಿಸಿ ತನಗೆ ತಿನ್ನಲು ಏನಾದರೂ ಕೊಟ್ಟಾರೆಂದು ಅವನು ಆಶಿಸುತ್ತಿದ್ದ. ಅಮ್ಮ, ತಾಯಿ, ಅಪ್ಪ ಎಂದು ಬೇಡುವ ಧ್ವನಿಗಳಿಗೆ ಕೂಡಲೇ ಸ್ಪಂದಿಸಿದ ಜನ ಮೂಕ ಧ್ವನಿಯ ಸಂಕಟವನ್ನು ಅರ್ಥ ಮಾಡಿಕೊಳ್ಳುವುದು ವಿರಳ ಎಂಬ ಸಂಗತಿ ಆ ವ್ಯಕ್ತಿಯ ಪ್ರಜ್ಞೆಗೆ ಹೊಳೆದಿರಲಿಲ್ಲ. ಒಂದೆರಡು ಸಲ ಅವನು ಇಡ್ಲಿ ವಡ, ಚಿಪ್ಸ್, ಬಿಸ್ಕೆಟ್ ಮಾರುವ ಹುಡುಗರನ್ನು ಕೈಸನ್ನೆಯಿಂದ ಕರೆದು ರೇಟು ಕೇಳಿದ್ದ. ಅವರು ಉತ್ಸಾಹದಿಂದ ರೇಟು ಹೇಳಿದರೆ ಅವನು ನನ್ನ ಹತ್ರ ದುಡ್ಡಿಲ್ಲ ಎಂದು ಮುಖ ಮುದುಡಿಸಿಕೊಂಡಿದ್ದ. ಅವರು ಮಾನವೀಯತೆಯಿಂದ ತನಗೊಂದು ಇಡ್ಲಿ ವಡ, ಬಿಸ್ಕೀಟು ಕೊಟ್ಟಾರೆಂಬ ನಿರೀಕ್ಷೆ ಅವನ ಮುಖದಲ್ಲಿತ್ತು. ಹುಡುಗರು ತಮ್ಮ ವೇಳೆಯನ್ನು ವ್ಯರ್ಥ ಮಾಡಿದ್ದಕ್ಕಾಗಿ ಅವನನ್ನು ಬೈದಾಡಿಕೊಂಡು ಹೋಗಿದ್ದರು. ಹೋಟೆಲ್ ಎದುರು ನಿಂತ ಪ್ರಯಾಣಿಕರು ಧಾವಂತದಲ್ಲಿ ತಿನಿಸು ತಿನ್ನುತ್ತಿದ್ದವರ ಹತ್ತಿರ ಭಿಕಾರಿಗಳು ಕೈಯೊಡ್ಡಿ ದೈನೇಸಿಯಿಂದ ಗೋಗರಿಯುತ್ತಿರುವುದು ಪ್ರಯಾಣಿಕರು ಅವರನ್ನು ಕೆಕ್ಕರುಗಣ್ಣಿನಿಂದ ದಿಟ್ಟಿಸುತ್ತಾ ತಿನಿಸು ಮರೆಯಾಗಿಸಿಕೊಂಡರೆ ಕೆಲವರ ತಿನಿಸಿನ ಒಂದೆರಡು ತುತ್ತುಗಳನ್ನು ಭಿಕ್ಷುಕರ ಬೊಗಸೆಗೆ ಹಾಕಿ ಜಾಗವಲ್ಲುತ್ತಿದ್ದರು. ಮನುಷ್ಯನ ಹಸಿವಿನ ತಹತಹಕಿಗೆ ಹಿಡಿದ ಕನ್ನಡಿಯಂತಿದ್ದ ಆ ದೃಶ್ಯ ಅತ್ಯಂತ ಕರುಣಾಜನಕವಾಗಿತ್ತು. 10 ನಿಂತಿದ್ದ ರೈಲು ಮಾಯವಾದ ಮೇಲೆ ನಿಲ್ದಾಣ ಖಾಲಿ ಖಾಲಿ ಎನಿಸತೊಡಗಿತು. ಕಟ್ಟೆ ಹಿಡಿದು ಕುಳಿತಿದ್ದ ವ್ಯಕ್ತಿಯ ಗಮನ ಮತ್ತೆ ಕಳಕಳವೆನ್ನುತ್ತಿದ್ದ ಹೊಟ್ಟೆಯನ್ನೇ ಕೇಂದ್ರೀಕರಿಸಿಕೊಂಡಿತೊಡಗಿತು. ಮಧ್ಯಾಹ್ನದ ಸೂರ್ಯ ಉರಿಯತೊಡಗಿದ್ದ. ಅವನು ಕುಳಿತಲ್ಲಿಂದ ತುಸು ದೂರದ ಕಟ್ಟೆಯ ಮೇಲೆ ಗಂಡ ಹೆಂಡತಿ ಇಬ್ಬರು ಬಂದು ಕುಳಿತರು. ಹೆಂಡತಿ ಗಂಡನಿಗೆ ಹೇಳಿದಳು, ಗಾಡಿ ಬರೋದು ಇನ್ನೂ ತಡ, ಇಲ್ಲೇ ಕುಂತು ಊಟ ಮಾಡೋಣ, ನೀವು ಕುಡಿಯಾಕ ನೀರು ತಗೊಂಬರ್ರಿ. ಅವಳ ಮಾತು ಕಿವಿಗೆ ತೂರಿಕೊಂಡಿದ್ದೇ ಆ ವ್ಯಕ್ತಿ ಅತ್ತ ದೃಷ್ಟಿ ಹಾಯಿಸಿದ. ಹೆಂಡತಿಯಿಂದ ಖಾಲಿ ಬಾಟ್ಲಿ ಇಸಿದುಕೊಂಡು ಗಂಡ ನೀರು ತರಲು ಹೊರಟ. ಆಕೆ ಬಾಸ್ಕೆಟ್ನಲ್ಲಿರಿಸಿದ್ದ ಬುತ್ತಿಗಂಟು ಹೊರತೆಗೆದಳು. ಅದನ್ನು ನೋಡಿದ್ದ ಆ ವ್ಯಕ್ತಿಯ ಮೈಯೊಳಗೆ ಹೊಸ ಚೈತನ್ಯವೊಂದು ಸಂಚಾರವಾದಂತಾಯಿತು. ಆಕೆ ಬುತ್ತಿ ಬಿಚ್ಚಿಟ್ಟಳು. 8 ರೊಟ್ಟಿ,
ಪಲ್ಲೆ ಚಟ್ನಿ ಅವನ ಕಣ್ಣು ತುಂಬಿದವು. ಎರಡೆರಡು ರೊಟ್ಟಿಗಳನ್ನು ತೆಗೆದು ಅದರ ಮೇಲೆ ಪಲ್ಲೆ ಹಚ್ಚಿಟ್ಟು ಆಕೆ ಮುಖ ಮೇಲೆತ್ತಿದರೆ ಆ ವ್ಯಕ್ತಿ ಕಂಡಿದ್ದ. ಅವನ ನೋಟವೆಲ್ಲ ತನ್ನ ಮೇಲೆ ಹರಿದಾಡುತ್ತಿರುವುದನ್ನು ಗಮನಿಸಿದ ಆಕೆ ಅದಿರಳಾದಳು. ಅವನೋ ರೆಪ್ಪೆಗಳನ್ನು ಪಿಳುಕಿಸದೆ ನೋಡುತ್ತಿದ್ದಾನೆ. ಒಮ್ಮೆ ಆಕೆ ಗಂಡ ಹೋದ ದಾರಿಯತ್ತ ಕತ್ತು ಹೊರಳಿಸಿ ನೋಡಿದಳು. ಆಗಂತುಕ ವ್ಯಕ್ತಿಯ ನೋಟದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ಕೂಡಲೇ ಆಕೆ ಕಳ್ಳರ ನೆನಪಾಗಿ ತನ್ನ ಕೊರಳು ನೋಡಿಕೊಂಡಳು. ಅಲ್ಲಿದ್ದ ನಾಲ್ಕೆಳೆಯ ಚಿನ್ನದ ಸರದ ಮೇಲೇನಾದರೂ ಅವನ ಕಣ್ಣು ಬಿತ್ತೆ ಎಂದು ಅನುಮಾನಗೊಂಡು ಸೀರೆಯ ಸೆರಗಿನಿಂದ ಅದನ್ನು ಮುಚ್ಚಿಕೊಂಡಳು. ಅವನ ನೋಟ ತನ್ನ ಮೇಲಿನಿಂದ ಕದಲುತ್ತಿಲ್ಲ. ಅವನು ಪಕ್ಕಾ ಕಳ್ಳನೇ ಇರಬೇಕು ಎಂದು ಭೀತಿಗೊಂಡಳು. ಎದುರಿಗಿರುವ ಕಂಬದ ಮೇಲೆ ತೂಗು ಹಾಕಿದ್ದ ಸರಗಳ್ಳರಿದ್ದಾರೆ ಎಚ್ಚರಿಕೆ ಅನ್ನುವ ಬೋರ್ಡು ನೋಡಿದ ಮೇಲಂತೂ ಆಕೆ ಒಳಗೇ ಕಂಪಿಸತೊಡಗಿದಳು. ಎದ್ದು ಮತ್ತೊಮ್ಮೆ ಗಂಡನನ್ನು ನೋಡಿದಳು. ಜನ ಅಲ್ಲಲ್ಲಿ ಕುಳಿತಿದ್ದರು. ಕೆಲವರು ನಿಂತು ಮಾತಿಗೆ ತೊಡಗಿದ್ದರು. ಹಾಡು ಹಗಲಿದೆ, ಈ ಕಳ್ಳ ಏನೂ ಮಾಡಲಾರ ಎಂದು ಸಮಾಧಾನದಿಂದ ಕುಳಿತರು. ತುಮುಲ ಅವಳನ್ನು ಅವನತ್ತ ನೋಡುವಂತೆ ಮಾಡಿತ್ತು. ಅವನ ದೃಷ್ಟಿ ಬೇರೆ ಕಡೆಗೆ ಹೊರಳಿಸಲು ಸಾಧ್ಯವಿಲ್ಲವೆನ್ನುವಂತಿತ್ತು. ಗಂಡ ಬಂದು ಕುಳಿತಾಗ ಅವಳದೆ ಹಗುರಗೊಂಡಿತು. ಆಕೆ ಗಂಡನ ಕೈಯಲ್ಲಿ ರೊಟ್ಟಿ ಇಟ್ಟು ತಾನು ತೆಗೆದುಕೊಂಡಳು. ತುತ್ತು ಬಾಯಿಗಿಟ್ಟುಕೊಳ್ಳುತ್ತಿದ್ದಂತೆ ಅವಳ ಕಣ್ಣು ಆ ವ್ಯಕ್ತಿಯನ್ನು ಗಮನಿಸಿತ್ತು. ಈಗವನು ಆಸೆ ಕಣ್ಣುಗಳಿಂದ ನೋಡತೊಡಗಿದ್ದ. ಅವಳ ಒಡಲಲ್ಲಿ ಅನುಮಾನದ ಹುತ್ತವೆದ್ದಿತು. ಅವನು ಒಮ್ಮೆಲೆ ಎದ್ದು ನಿಂತ. ಆಕ್ರಮಣಕ್ಕೆ ಸಜ್ಜಾಗುತ್ತಿದ್ದಾನೋ ಅನ್ನಿಸಿತು ಆಕೆಗೆ. ದಿಢೀರೆಂದು ದಾಳಿ ಮಾಡಿ ಕೊರಳ ಸರ ಒತ್ತುಕೊಂಡು ಓಡಿದರೆ ಏನು ಮಾಡುವುದು? ಸರ ಹೋದರೆ ಹೋಗಲಿ, ಚೂರಿ ಬ್ಲೇಡು ಹಾಕಿದರೆ ಗತಿಯೇನು? ಗಾಬರಿಯಾದ ಆಕೆಯ ಗಂಟಲಲ್ಲಿ ರೊಟ್ಟಿಯೇ ಇಳಿಯಲಿಲ್ಲ. ಮತ್ತೆ ಆಕೆ ತನ್ನ ಓರೆ ನೋಟವನ್ನು ಅವನತ್ತ ಹರಿಸಿದಳು. ಮತ್ತದೇ ಆಸೆಗಣ್ಣು ಅವಳಿಗೆ ಸಿಟ್ಟು ತರಿಸಿದವು. ಅಲ್ಲಿ ನೋಡ್ರಿ, ಆ ಮನುಷ್ಯನ ಎಷ್ಟು ಹೊತ್ತಾತು, ನನ್ನ ಕಡೆಗೇ ನೋಡಾಕತ್ಯಾನ ಎಂದಳು. ಯಾರವ ಗಡುಸಾಗಿ ಕೇಳಿದ ಗಂಡ. ಆ ಕಟ್ಟಿ ಮೇಲೆ ಕುಂತಾನ ನೋಡ್ರಿ, ಆಕೆ ಬಿಸು ನುಡಿದಳು. ಗಂಡ ಅತ್ತ ನೋಡಿದ್ದ ಆ ವ್ಯಕ್ತಿಯ ನೋಟ ಅವನನ್ನು ತೀವ್ರವಾಗಿ ಕೆರಳಿಸಿತು. ಕೈಯಲ್ಲಿದ್ದ ರೊಟ್ಟಿಯನ್ನು ಗಬಗಮನೆ ತಿಂದು ನೀರು ಕುಡಿದವನೇ ಆ ವ್ಯಕ್ತಿಯತ್ತ ಧಾವಿಸಿದ ಗಂಡ. ಯಾವನ್ಲೇ ನೀನು ಬದ್ಮಾಸ್, ಅಕ್ತಂಗ್ಯಾರು ಇಲ್ಲೇನು ನಿನಗ ಎಂದು ಕೂಗಾಡಿದ. ಆ ವ್ಯಕ್ತಿ ರೊಟ್ಟಿ ಎಂದ. ಅವನ ಧ್ವನಿ ತುಂಬ ಕ್ಷೀಣವಾಗಿತ್ತು. ಜೋರಾಗಿ ಹೇಳಲೆ ಬೋಳಿ ಮಗನೇ, ಧ್ವನಿ ಸತ್ತವರಂಗ ಡೊಂಗಿ ಮಾಡ್ತೀಯನೋ ಮಗನ ಅಂತ ಅವನ ಎದೆಯ ಮೇಲಿನ ಅಂಗಿ ಹಿಡಿದ ಗಂಡ. ಪ್ರಪಂಚದಾಗ ಇಂಥ ಹಲ್ಕ ಜನರ ತುಂಬ್ಯಾರ ಹೆಂಡತಿ ಗಂಡನ ಕೋಪಾಗ್ನಿಗೆ ಎಣ್ಣೆ ಸುರಿದಳು. ಗಂಡ ಹೆಂಡತಿಯರ ಅಬ್ಬರಕ್ಕೆ ಜನ ಗಬೋ ಎಂದು ಕೂಡಿದರು. ಆ ವ್ಯಕ್ತಿ ತತ್ತರ ತತ್ತರಗೊಂಡ. ಕೂಡಿದ ಜನರ ಎಲುಬಿಲ್ಲದ ನಾಲಿಕೆಗಳು ಆ ವ್ಯಕ್ತಿಯನ್ನು ಕುರಿತು ಅವಾಚ್ಯ ಶಬ್ದಗಳನ್ನಾಡಿದರೆ ಕೆಲವು ಹುಂಬ ಕೈಗಳು ಅವನ ತಲೆ ಬೆನ್ನು ಬಲವಾಗಿ ತಿವಿದು, ನೋಡಾಕ ಹೆಂಗೆ ಮೆತ್ತ ಕಾಣಿಸ್ತಾನೆ ನೋಡ್ರಿ ಅಣ್ಣಾರ, ನಾನು ಬಂದು ಕುಂತಾಗಿನಿಂದಲೂ ನಾನು ಹರಿದು ತಿನ್ನುವಂಗ ನೋಡ್ಕೊಂತ ಕುಂತಾನ ಬಾಡ್ಕೋ ಎಂದು ಹೆಂಡತಿ ಆರೋಪಿಸಿದಳು. ಅವಳ ಹತ್ತಿರ ಬಂದು ನಿಂತಿದ್ದ ನಾಲ್ಕಾರು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು, ಹಗಲು ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ, ಇಂಥ ಗಂಡಸರು ತಲೆ ತೆಗೆದು ನಿಂತು ಬಿಟ್ಟಾವ, ಹೆಣ್ಮಕ್ಕಳು ಒಂದು ಕಡೆಗೆ ಧೈರ್ಯದಿಂದ ಅಲ್ಲಲ್ಲಿ ಕುಂದಿರಬೇಕು ತಿರುಗಾಡಬೇಕು ಅನ್ನಂಗಿಲ್ಲ ಎಂದು ದೂರಿದಳು. ಅವಳ ಮಾತಿನ ಎಳೆಯಲ್ಲೇ ಒಂದಿಬ್ಬರು ಹೆಣ್ಣು ಮಕ್ಕಳು ಎಲ್ಲೋ ನಡೆದ ಅತ್ಯಾಚಾರದ ಪ್ರಕಾರಗಳನ್ನು ನೆನಪಿಸಿಕೊಂಡು ಆ ವ್ಯಕ್ತಿಯನ್ನು ಬೈದಾಡಿಕೊಂಡರು. ಪೊಲೀಸರು ಎಲ್ಲದರ ಕರೀರಿ, ಇಂಥ ಕಾಮುಕ ಬೋಸಡಿ ಮಕ್ಕಳನ್ನ ಹಂಗೆ ಬಿಡಬಾರದು, ಗುಂಪಿನಲ್ಲಿದ್ದವನೊಬ್ಬ ಆಕ್ರೋಶ ವ್ಯಕ್ತಪಡಿಸಿದ. ಅದರ ಪ್ರಭಾವಕ್ಕೊಳಗಾದ ಗಂಡ ಆ ವ್ಯಕ್ತಿಯ ಕಪಾಳಕ್ಕೆ ರಪ್ಪನೆ ಒಂದು ಏಟು ಹಾಕಿದ. ಅದರ ಪ್ರಹಾರಕ್ಕೆ ತೀವ್ರವಾಗಿ ತತ್ತರಿಸಿದ ಆ ವ್ಯಕ್ತಿ ಕುಸಿದು ಬಿದ್ದ. ಬೀಳುವಾಗಲೂ ಅವನ ಧ್ವನಿಯಿಂದ ರೊಟ್ಟಿ ಎನ್ನುವ ಪದವೇ ಹೊರಬಿದ್ದಿತು. ಆದರೆ ಅದು ನಿಶಬ್ದವಾಗಿತ್ತು. ಅದನ್ನು ಕೇಳಿಸಿಕೊಳ್ಳುವ ಚುರುಕು ಕಿವಿಗಳು ಅಲ್ಲಿರಲಿಲ್ಲ.
ಬಿದ್ದ ವ್ಯಕ್ತಿ ಮಿಸುಕಾಡಲಿಲ್ಲ. ಅವನನ್ನು ಆಕ್ರಮಿಸಿಕೊಂಡಿದ್ದ ಜನ ಗಾಬರಿಯಾಗಿ ದೂರ ಸರಿದು ನಿಂತರು. ಏನಾತ್ ನೋಡ್ರಿ ಆ ಮನುಷ್ಯಾಗ, ಯಾವನೋ ಒಬ್ಬ ಕೂಗಿದ. ಒಂದೀಟು ಮಿಸುಗಾಡುವಲ್ಲ, ಕಳವಳ ವ್ಯಕ್ತಪಡಿಸಿದ ಮತ್ತೊಬ್ಬ. ಜೀವರ ಆಯ್ತಿಲ್ಲ ನೋಡ್ರಿ, ಇನ್ನೊಬ್ಬ ತಲ್ಲಣದಿಂದ ಉಸಿರಿದ. ಅವನ ಮಾತು ಕೇಳಿಸಿಕೊಂಡ ಗಂಡ ಹೆಂಡತಿಯರ ಜಂಗಾಬಲವೇ ಉಡುಗಿದಂತಾಯಿತು. ಮತ್ತೊಬ್ಬ ಆ ಮನುಷ್ಯನ ಮೂಗಿನೆದುರು ತನ್ನ ಕೈ ಬೆರಳಿಟ್ಟು ಪರೀಕ್ಷಿಸಿದ. ಉಚ್ಛ್ವಾಸ ನಿಶ್ವಾಸ ನಿಧಾನವಾಗಿತ್ತು. ಜೀವ ಐತಿ, ಕಟ್ಟಿ ಮ್ಯಾಲ ಮಲಗಿಸ್ರಿ, ಗಾಳಿ ಹಾಕ್ರಿ, ಮುಖಕ್ಕೆ ನೀರು ಸಿಂಪಡಿಸ್ರಿ, ಕೈಕಾಲು ತೆಕ್ರಿ, ಒಬ್ಬೊಬ್ಬರು ಒಂದೊಂದು ಸಲಹೆ ಕೊಟ್ಟರು. ಪಾಪ ಕಳ್ಳಿ ಕಟ್ಟಿಗೆ ಹಂಗದಾನ ಮನುಷ್ಯ, ಹಿಂಗೆ ಹೊಡಿಬಾರ್ದಾಗಿತ್ತು. ಇವನು ಮುಖ ನೋಡಿದ್ರೆ ಕಳ್ಳನಂಗೆ ಲಫಂಗನಂಗೆ ಕಾಣಿಸೋದಿಲ್ಲ ಬಿಡ್ರಿ. ಅವನು ಈ ಊರವನು ಬೇರೆ ಊರವನು, ಮೈಯಾಗ ಆರಾಮಿತ್ತಿಲ್ಲೋ, ಪಾಪ ಭಾಳ ವೀಕ್ ಕಾಣಿಸ್ತಾನ. ಜನರ ಗುಂಪಿನಿಂದ ಕರುಳಿನ ಮಾತು ಕೇಳಿ ಬಂದವು. ರೈಲ್ವೆ ಪೊಲೀಸರು ಸ್ಟೇಷನ್ ಮಾಸ್ಟರ್ ಆ ಸ್ಥಳಕ್ಕೆ ಬಂದರು. ಮುಖದ ಮೇಲೆ ನೀರು ಸಿಂಪಡಿಸಿದ್ದರಿಂದ ಮೆಲ್ಲಗೆ ರೆಪ್ಪೆ ತೆರೆದ ಆ ಮನುಷ್ಯ ರೊಟ್ಟಿ ಅಂದ. ಆವಾಜು ಇರಲಿಲ್ಲ. ನಿನ್ನ ಹೆಸರೇನು? ಸ್ಟೇಷನ್ ಮಾಸ್ಟರ್ ಕೇಳಿದರು. ರೊಟ್ಟಿ ಅಂದ ಆ ಮನುಷ್ಯ. ಆಗಲೂ ಆವಾಜಿರಲಿಲ್ಲ. ಯಾವೂರು ನಿಂದು? ಪೊಲೀಸ್ ಗಡುಸಾಗಿ ಕೇಳಿದ. ಜೋರಾಗಿ ಮಾತಾಡು, ಮತ್ತೊಬ್ಬ ಪೊಲೀಸ್ ಹೇಳಿದ. ಅವನ ಧ್ವನಿಗೆ ತ್ರಾಣವೇ ಇರಲಿಲ್ಲ. ಆದರೂ ರೊಟ್ಟಿ ಅಂದ. ಯಾರೋ ಒಬ್ಬ ಅವನ ಬಾಯಿಗೆ ಕಿವಿಗೊಟ್ಟು ಆಲಿಸಿದ. ರೊಟ್ಟಿ ಎಂಬ ಶಬ್ದ ಕೇಳಿತ್ತು. ಇವ ರೊಟ್ಟಿ ಅಂತಾನ? ಕೇಳಿಸಿಕೊಂಡವನು ಹೇಳಿದ. ಅಯ್ಯ ಪಾಪ ಭಾಳ ಹಸ್ತಾನಂತ ಕಾಣಿಸ್ತತಿ, ರೊಟ್ಟಿ ಬೇಡಾಕತ್ಯಾನ, ಒಬ್ಬ ಹೆಂಗಸು ಮರುಕದಿಂದ ಉಳಿದಳು. ಹೊಟ್ಟ್ಯಾಗ ಕೂಳಿಲ್ಲಂದ್ರೆ ಮಾತು ಹ್ಯಾಂಗೆ ಬರ್ತಾವು? ಮುದುಕಿಯೊಬ್ಬಳು ಚಡಪಡಿಸುತ್ತಾ ತನ್ನ ಚೀಲದಲ್ಲಿದ್ದ ಬುತ್ತಿ ಗಂಟು ಬಿಚ್ಚಿ ಅವನ ಮುಂದೆ ಇಟ್ಟಳು. ಕನ್ನರಳಿಸಿದ ಅವನು ಮುದುಕಿ ರೊಟ್ಟಿ ಒಳಗೆ ಪಲ್ಲೆ ಚಟ್ನಿ ಹಚ್ಚಿ ಅವನ ಕೈಗೆ ಕೊಟ್ಟಳು. ಅವನು ಗಬಗಬಣೆ ತಿನ್ನತೊಡಗಿದ. ಅವನ ಅವಸರಕ್ಕೆ ಬಿಕ್ಕಳಿಕೆ ಬಂತು. ಯಾರೋ ನೀರು ಕುಡಿಸಿದರು. ಘಟಘಟನೆ ಕುಡಿದ ನೀರು ನೆತ್ತಿಗೆ ಹತ್ತಿದಂತಾಗಿ ಅವನು ಕೆಮ್ಮತೊಡಗಿದ. ಮೆಲ್ಲಕ ತಮ್ಮ, ಮ್ಯಾಲ್ ನೋಡು, ಆರಾಮಾಗಿ ಊಟ ಮಾಡು ಎಂದಳು ಮುದುಕಿ. ಅವನು ಇನ್ನೊಂದು ಮತ್ತೊಂದು ರೊಟ್ಟಿ ತಿಂದು ಮುದುಕಿಯ ಕಾಲಿಗೆ ನಮಸ್ಕರಿಸಿದ. ಮೈಯೊಳಗೆ ಹೊಸ ಶಕ್ತಿ ತುಂಬಿಕೊಂಡಂತಾದವನಿಗೆ ಪೊಲೀಸರು ಅವನ ಬಗ್ಗೆ ವಿಚಾರಿಸಿದರು. ಅವನು ತನ್ನ ಬಗ್ಗೆ ಹೇಳಿದ. ಆ ಪ್ರಕಾರ ಅವನು ವಿಜಾಪುರ ಗುಲ್ಬರ್ಗಾ ಸರಹದ್ದಿನ ಒಂದು ಹಳ್ಳಿಯ ಕೂಲಿಕಾರ. ಹೆಸರು ಫಕೀರಪ್ಪ. 5 ಮಕ್ಕಳ ತಂದೆ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ. ವಯಸ್ಸಿಗೆ ಬಂದ 2 ಹೆಣ್ಣುಮಕ್ಕಳ ಮದುವೆಗೆ ಸಾಹುಕಾರ ಹತ್ತಿರ ಸಾಲ ಮಾಡಿದ್ದು, ಅದರ ಬಡ್ಡಿ ಚಕ್ರಬಡ್ಡಿಯಾಗಿ ವರ್ಧಿಸಿದ್ದು, ಇದ್ದ ಮನೆಯೊಂದನ್ನು ಮಾರಿದ್ದು, ಹೆಂಡತಿ ಮನಸ್ಸಿಗೆ ಚಿಂತೆ ಹಚ್ಚಿಕೊಂಡು ಹಾಸಿಗೆ ಹಿಡಿದಿದ್ದು, ಹಳ್ಳಿಯಲ್ಲಿ ಕೂಲಿಗೆ ಬೆಲೆ ಸಿಗುವುದಿಲ್ಲವೆಂದು ಮಂಗಳೂರಿಗೆ ದುಡಿಯಲು ಹೋದರೆ ಬದುಕಿನ ಕಷ್ಟ ದೂರ ಆಯಿತೆಂದು ಶಾಲಾ ಮಾಸ್ತರೊಬ್ಬರ ಹತ್ತಿರ 1,000 ರೂಪಾಯಿ ಸಾಲ ಪಡೆದು ರೈಲು ಹತ್ತಿದ್ದು, ನಿದ್ದೆ ಆವರಿಸಿ ಬಟ್ಟೆ ಬರೆ ರೊಕ್ಕ ಬುತ್ತಿ ಇದ್ದ ಬ್ಯಾಗು ಕಳ್ಳತನವಾಗಿದ್ದು ಎಲ್ಲವನ್ನು ಹೇಳಿ ಕಣ್ಣೀರು ಸುರಿಸಿದ. ನಾನು ಕಳ್ಳ ಅಲ್ರಿ ಸಾಹೇಬ್ರ, ಕೆಟ್ಟ ಮನುಷ್ಯನೂ ಅಲ್ಲ, ಪೆದ್ದ ನನ್ನ ಮಗ. ರೊಕ್ಕಣರ ನಾನು ಜ್ವಾಕಿಯಾಗಿ ಅಂಗಿ ಕಿಶದಾಗ ಇಟ್ಕೊಳ್ಳಿಲ್ಲ. ಬ್ಯಾಗ್ ಹತ್ರ ಇರ್ತೈತಲ್ಲ ಅಂತ ಮೈ ಮರೆತು ಮಲಗಿದೆ. ಕಿಶೆದಾಗ ಒಂದು ದಮಡಿನೂ ಇರಲಿಲ್ಲ, ಬುತ್ತಿನೂ ಇಲ್ದಂಗಾಗಿ ನಿಪ್ಪತ್ತಿಗೆ ಬಿದ್ದೆ. ನಾನು ಈ ಸ್ಟೇಷನ್ಗೆ ಇಳಿದು ಮುಂದೆ ಹೋಗಾಮಿದ್ದೆ. ನನ್ನ ರೊಕ್ಕ ಕಳ್ತಾನಾಗೈತಿ, ಊಟಕ್ಕೆ ಕೊಡ್ರಿ ಅಂತ ಜನರಿಗೆ ಬಾಯಿ ತೆರೆದು ಕೇಳಕ್ಕೆ ಮನಸ್ಸು ಬರಲಿಲ್ಲರಿ. ನಮ್ಮವ್ವ ನಮ್ಮಪ್ಪ ನನಗೆ ದುಡಿದು ತಿನ್ನೋದು ಕಲಿಸ್ಯಾರಿ, ಬೇಡಿ ತಿನ್ನೋದು ಕಲಿಸಿಲ್ಲ. ಎಷ್ಟ ಬಡತಾನಿದ್ದರೂ ಸ್ವಾಭಿಮಾನ ಕಳ್ಕೊಂಡು ಜೀವನ ಮಾಡಬಾರ್ದು ಅಂತಿದ್ದ ನಮ್ಮಪ್ಪ. ಇಲ್ಲೇ ಹೋಟೆಲ್ನಾಗ ಕೇಳಿದಿನ್ರಿ, ಇಲ್ಲ ಅಂದರು. ನನ್ನ ಈ ಅವಸ್ಥೆ ನೋಡಿ ದುಡಿತಾನೋ ಇಲ್ಲ ಅಂತ ಅವರಿಗೂ ಅನುಮಾನ ಬಂದಿರಬಹುದು. ದೈವದಾಗ ಇದ್ದಂಗಾಗಲಿ ಅಂತ ನೀರು ಕುಡಿದು ಈ ಕಟ್ಟಿ ಹಿಡಿದು ಕುಂತ್ಯ. ನನಗೆ ರೊಟ್ಟಿ ಅಂದ್ರೆ ಪಂಚ ಪ್ರಾಣ ರೀ. ಆ ತಾಯಿ ನನ್ನ ಮುಂದೆ ಬುತ್ತಿ ಬೆಚ್ಚಿದಳು, ಅದರೊಳಗಿನ ರೊಟ್ಟಿ ನೋಡಿ ನಾನು ಚಡಪಡಿಸಿದೆ. ಮನಸ್ಸಿನಾಗ ಹೊಟ್ಟೆ ಹಸಿವು ಭಾಳ ಕೆಟ್ಟಲ್ರಿ ಸಾಹೇಬ್ರ. ಮನುಷ್ಯಾಗ ಹೊಟ್ಟೆ ಹಸಿವು ಭಾಳ ಕೆಟ್ಟಲ್ರಿ ಸಾಹೇಬ್ರ. ನಾನು ಆಸೆಗಣ್ಣಿನಿಂದ ನೋಡಿದೆ. ಆ ತಾಯಿ ತಾನು ತಿನ್ನುವ ರೊಟ್ಟಿ ಒಳಗೆ ಒಂದು ರೊಟ್ಟಿ ಕೊಟ್ಟಾಳಂತ.
ಪಾಪ ಆ ತಾಯಿ ನಾನು ನೋಡೋದನ್ನು ತಪ್ಪಾಗಿ ತಿಳ್ಕೊಂಡಳು ಎಂದು ಬಿಕ್ಕಿದ ಫಕೀರಪ್ಪ. ಅವನ ಕತೆ ಕೇಳುತ್ತಾ ನಿಂತಿದ್ದವರ ಕಣ್ಣುಗಳು ಒದ್ದೆಯಾದವು. ಈ ದೇಶದಾಗ ಎಲ್ಲ ಬಡವ್ರ ಕತೆನೂ ಹಿಂಗಾದನೋ ಮಗನ, ಕರೆ ಬಡವ್ರ ಬಗ್ಗೆ ಕಾಳಜಿನೇ ಇಲ್ಲ, ಬಡವರ ವೇಷ ಹಾಕಿ ದೈನೇಶಿ ಮುಖದಿಂದ ದೋಚು ಮಂದಿನ ಬಾಳತಿ ಎಂದು ಫಕೀರಪ್ಪನ ತಲೆಯ ಮೇಲೆ ಮೃದುವಾಗಿ ಹಸ್ತ ನೀಡಿ ಸಮಾಧಾನ ಮಾಡಿ ಶರಗಿನಿಂದ ತನ್ನ ಕಣ್ಣಂಚಿನಲ್ಲಿ ಒಡೆದ ಹನಿಗಳನ್ನು ಒರೆಸಿಕೊಂಡಳು ಮುದುಕಿ. ಮತ್ತೆ ತುಂಬಿದ ಗಂಟಲಿನಿಂದ ಮಾತು ಮುಂದುವರಿಸಿದ ಆಕೆ, ನನ್ನ ಹಿರಿಯಾನು ಇದ್ದ ತುಂಡು ಭೂಮಿ ಮ್ಯಾಲೆ ಸಾಲ ತೆಗೆದು ಅದನ್ನು ತುಂಬಲಾರದನ ಹುಳುಕು ಹೊಡೆಯುವ ಔಷಧಿ ಕುಡಿದು ವಿಲಿ ವಿಲಿ ಒದ್ದಾಡಿ ಪ್ರಾಣ ಬಿಟ್ಟ. ಅವನ ಹೆಣ್ಣದ ಮೇಲೆ ಬಂದ ಸರ್ಕಾರದ ಪರಿಹಾರದ ದುಡ್ಡು ಸಾಲ ಶುಲ್ಕ ಇಡು ಮಾಡಿ ಸಣ್ಣ ಮಕ್ಕಳನ್ನ ಕರ್ಕೊಂಡು ಗೋವಾಕ ದುಡಿಯಾಕೆ ಹೋದ್ನಿ. ಬಡತನಂತ ಕುಂತ್ರ ಹಸಿದ ಕರುಳಿಗೆ ಪುಕ್ಕಟ ಅನ್ನ ಯಾರು ಹಾಕ್ತಾರ? ನನಗೆ ಕೂಡ ಗೋವಾಕೆ ನಡಿ ಮಗನ, ಕೆಲಸ ಮಾಡ್ಕೊಂತ ನನಗೆ ಕೂಡ ಇರಾಕೆಂತ ಎಂದು ಮುದುಕಿ ಫಕೀರಪ್ಪನಿಗೆ ಜೀವೋತ್ಸಾಹ ತುಂಬಿದಳು. ಕೂಡಿದ ಮಂದಿ ಮುದುಕಿಯ ಮಾತಿಗೆ ತಲೆದೂಗಿದರು. ಅವಳ ಬದುಕಿನ ಅನುಭವ ಹೊಸ ಬೆಳಕಿನಂತೆ ತೋರಿತು. ಒಂದು ಕ್ಷಣ ಅವಳೆದುರು ದೇಶದ ರಾಜಕಾರಣಿಗಳನ್ನು ನೆನಪಿಸಿಕೊಂಡು ಆಲೋಚಿಸಿದರು. ದೇಶದಲ್ಲಿ ತುಂಬಿ ತುಳುಕುವ ಬಡವರು, ಬಡತನದ ಬಗ್ಗೆ ಧಾರಾಳವಾಗಿ ಮಾತಾಡುವ, ಮನಗಟ್ಟಲೆ ಪಳ್ಳು ಭರವಸೆಗಳನ್ನು ನೀಡುವ, ಅವರ ಮನಸ್ಸಿನಲ್ಲಿ ಹುಸಿ ಕನಸುಗಳ ಬೀಜ ಬಿತ್ತುವ ರಾಜಕಾರಣಿಗಳು ಗಟ್ಟಿ ಮನಸ್ಸು ಮಾಡಿ ಬಡತನವನ್ನು ಈ ದೇಶದಿಂದ ಬೇರು ಸಮೇತ ನಾಶ ಮಾಡಲಿಲ್ಲ. ಅವರ ಹಸಿದ ಹೊಟ್ಟೆ ತನಿಸಲು ಸಾಕಷ್ಟು ಅನ್ನ ರೊಟ್ಟಿ ಸೃಷ್ಟಿಸಲಿಲ್ಲ. ಅವರ ಬಡತನವನ್ನು ತಮ್ಮ ಓಟಿನ ಬ್ಯಾಂಕಾಗಿ ಪರಿವರ್ತಿಸಿಕೊಂಡು ಹೊಟ್ಟೆ ತುಂಬಿದವರನ್ನು ಬೆಳೆಸಿದರು. ನೋಟು ಮುದ್ರಿಸಿ ಅವರನ್ನು ಕೋಟ್ಯಾಧೀಶರನ್ನಾಗಿ ಮಾಡಿದರು. ರೊಟ್ಟಿ ಮುಂದ ನೋಟು ಏನೂ ಅಲ್ಲ ಎನ್ನುವ ಈ ಮುದುಕಿಗೂ ಬಡವರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸುವ ರಾಜಕಾರಣಿಗಳಿಗೂ ಅಸಾಮಾನ್ಯ ಅಂತರವಿದೆ ಅಂದುಕೊಂಡರು ಜನ. ಫಕೀರಪ್ಪನ ಮೇಲೆ ಸಂಶಯ ಹುಟ್ಟಿಸಿಕೊಂಡು ಇಂಥ ರಾದ್ದಾಂತಕ್ಕೆ ಕಾರಣರಾದ ಗಂಡ ಹೆಂಡತಿ ದೂರದಲ್ಲಿ ತಲೆ ತಗ್ಗಿಸಿ ನಿಂತಿದ್ದರು. ಧ್ವನಿವರ್ಧಕದಲ್ಲಿ ಗಾಡಿ ಬರುವ ಸೂಚನೆಯನ್ನು ಪ್ರಕಟಿಸಿದ್ದಂತೆ ಜನ ಚದುರಿದರು. ಗಂಡ ಹೆಂಡತಿ ತಮ್ಮ ಸಾಮಾನುಗಳತ್ತ ನಡೆದರು. ಕಟ್ಟೆಯ ಹತ್ತಿರ ನೆಲ ಮೂಸುತ್ತಾ ನಿಂತಿದ್ದ ನಾಯಿಯೊಂದು ಕಟ್ಟೆಯ ಮೇಲಿನ ಬುತ್ತಿ ನೋಡಿ ಜಿಗಿದು ನಿಂತಿತು. ಗಂಡ ಹೆಂಡತಿ ಹಚ್ಯಾ ಹಚ್ಯಾ ಎನ್ನುತ್ತಾ ಓಡಿ ಬಂದರು. ನಾಯಿ ಬುತ್ತಿಯನ್ನು ಬಾಯಿಯಲ್ಲಿ ಕಚ್ಚಿಕೊಂಡು ಓಡಿತು. ಅದರ ರಭಸಕ್ಕೆ ಗಂಟಿನೊಳಗಿನ ರೊಟ್ಟಿಗಳು ಅಲ್ಲೊಂದು ಇಲ್ಲೊಂದು ಬೀಳುತ್ತಾ ಹೋದವು. ಭಿಕ್ಷುಕ ಹುಡುಗರು ಆ ರೊಟ್ಟಿಗಳ ಮೇಲೆ ತಮ್ಮ ಹಕ್ಕು ಸಾಧಿಸುವಂತೆ ಧಾವಿಸುತ್ತಿರುವ ದೃಶ್ಯವನ್ನು ಜನ ಸುಮ್ಮನೆ ನಿಂತು ನೋಡತೊಡಗಿದರು. ಧನ್ಯವಾದಗಳು.